18ನೇ ಸಂಸತ್ ಕಲಾಪ ಆರಂಭದಲ್ಲೇ ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಟಕ್ಕರ್ ಕೊಟ್ಟಿವೆ. ಇವತ್ತು ಸಂಸತ್ ಕಲಾಪ ಆರಂಭವಾಗ್ತಾ ಇದ್ದಂತೆ ನೀಟ್ ನೆಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವನ್ನು ಪ್ರಸ್ತಾಪಿಸಿದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸುಪ್ರಿಯಾ ಸುಳೆ ಚರ್ಚೆಗೆ ಅವಕಾಶವನ್ನು ನೀಡುವಂತೆ ಸ್ಪೀಕರ್ಗೆ ಮನವಿಯನ್ನು ಮಾಡಿದರು. ಆದರೆ ಅವಕಾಶ ನೀಡದೇ ಇದ್ದದಕ್ಕೆ ಕೆರಳಿದ ವಿಪಕ್ಷಗಳು ಚರ್ಚೆಗೆ ಅವಕಾಶ ನೀಡಲೇಬೇಕು ಅಂತೇಳಿ ಒತ್ತಾಯ ಮಾಡಿದರು. ಗದ್ದಲ ಗಲಾಟೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೀಟ್ ಬಗ್ಗೆ ಮಾತನಾಡುವಾಗ ಮೈಕ್ ಆಫ್ ಮಾಡಲಾಗಿತ್ತು ಅಂತೇಳಿ ಕಾಂಗ್ರೆಸ್ ಆರೋಪವನ್ನು ಮಾಡಿದೆ. ನೀಟ್ ಪರೀಕ್ಷಾ ಅಕ್ರಮ ವಿಚಾರ ರಾಜ್ಯಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿತು. ವಿಪಕ್ಷಗಳ ಗದ್ದಲ ಜೋರಾದಾಗ ಮಧ್ಯಪ್ರವೇಶ ಮಾಡಿದಂತಹ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ವಿನಾಕಾರಣ ವಿಪಕ್ಷಗಳು ಕಲಾಪಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ ಅಂತ ಗುಡುಗಿದರು. ಹಿಂದೂಸ್ತಾನ್ ಕೆ ಜೊ ಸ್ಟೂಡೆಂಟ್ಸ್ ಹೇ ಉನ್ಕೋ ಹಮ್ ಜಾಯಿಂಟ್ ಮೆಸೇಜ್ ದೇನಾ ಚಾಹತೆ ಥೆ. ಹಾಂ ದೇ ಆಪ್ ಸುನಿಯೆ ಸುನಿಯೆ ಜಾಯಿಂಟ್ ಮೆಸೇಜ್ ದೇನಾ ಚಾಹತೆ ಥೆ ಆಪೋಸಿಷನ್ ಔರ್ ಸರ್ಕಾರ ಕೆ ಸೈಡ್ ಸೆ ಕಿ ಇಸ್ ಮುದ್ದೆ ಕೋ ಹಮ್ ಜರೂರಿ ಮಾನತೆ ಹೇ ಔರ್ ಇಸಿಲಿಯೇ ಹಮ್ನೆ ಸೋಚಾ ಥಾ ಕಿ ಆಜ್ ಸ್ಟೂಡೆಂಟ್ಸ್ ಕಿ ರಿಸ್ಪೆಕ್ಟ್ ಕರ್ನೆ ಕೆ ಲಿಯೆ ಹಮ್ ನೀಟ್ ಪರ್ ಡಿಸ್ಕಶನ್ ಕರೆ. ಠೀಕ್ ಹೇ ಆಪ್ ಡೆಡಿಕೇಟೆಡ್ ಡಿಸ್ಕಶನ್. ಅಬ್ ಅಬ್ ಬಾತ್ ಯೇ ಹೇ ಕಿ ದೋ ಫೋರ್ಸಸ್ ಹೇ ಏಕ್ ತರಫ್ नहीं माने प्लीज ओके सभा पटल पर रखे जाने वाले पत्र आइटम नंबर 3 श्री अर्जुन मेघवाल जी. धन्यवाद अध्यक्ष जी. देयर आर मैच्योर लीडर्स आई डोंट नो इन द एम्प्लॉई वेरी गॉड हाउ कैन दे गो ऑन अटैकिंग द गवर्नमेंट द वे. I only appeal to all mature leaders, senior leaders, please, knowing full well, you know, the entire issue. I only appeal to you not to say unnecessary, please defend the government. The government has done its duty and the inquiry is going on. Till the inquiry report comes, the minister, the HRD minister cannot take any decision on or the government. ಸರ್, ಒಂದು ಕಡೆ ನೀಟ್ ನೆಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಈಗಾಗಲೇ ತನಿಖಾ ಹಂತದಲ್ಲಿದೆ. ಸಮಸ್ಯೆಯನ್ನು ಪರಿಹರಿಸೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಾಗಬೇಕಾಗಿತ್ತು. ಅದನ್ನೆಲ್ಲ ದೇಶದ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆದರೆ ಇವತ್ತು ಗಲಾಟೆ ಗದ್ದಲಕ್ಕೆ ಸೀಮಿತವಾಗುತ್ತಲ್ಲ ಅಂತೇಳಿ ಜನ ನೋಡ್ತಾ ಇದ್ದಾರೆ, ನೋಡಿ ನಗ್ತಾ ಇದ್ದಾರೆ. ಸಾಲ್ವ್ ಮಾಡಬೇಕಾಗಿರುವಂಥ ವಿಚಾರ ಇದು, ಗಲಾಟೆ ಗದ್ದಲದಲ್ಲೇ ಮುಂದುವರಿತಾ ಇದೆಯಲ್ಲ ಅಂತೇಳಿ. ನೋಡ್ರಿ, ಈ ನೀಟ್ ಬಗ್ಗೆ ನನಗೆ ಗೊತ್ತಿಲ್ಲ ಯಾವ ಕನ್ನಡದ ಮಾಧ್ಯಮ ಎಷ್ಟು ಸೀರಿಯಸ್ ಆಗಿ ನೀಟಾಗಿ ಮಾತಾಡಿದೆ ಅಂತ ನನಗೆ ಗೊತ್ತಿಲ್ಲ. ಮಕ್ಕಳ ಹಿತದೃಷ್ಟಿಯ ಪರವಾಗಿ ನಾವು ನೀಟ್ ಬಗ್ಗೆ ಮಾತಾಡಿಲ್ಲ ಅಂತಂದರೆ ಬರೀ ಅಂತೆ ಕಂತೆ ಮತ್ತೊಂದು ಮಗದೊಂದು ಬರೀ ಗಾಸಿಪ್ ಮಾತಾಡ್ಕೊಂಡು ಕೂತ್ಕೊಳ್ತೀವಿ ಅಂತಂದರೆ ಪತ್ರಿಕಾ ರಂಗದಲ್ಲಿರೋಕ್ಕೆ ನಮ್ಮ ಯೋಗ್ಯತೆಯೂ ಇಲ್ಲ. ನಿಮಗೆ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಕೇಳಿ, ನೀಟ್ ಯಾಕೆ ಬೇಕು? MBBS ಮಾಡೋಕ್ಕೆ ನೀಟ್ ಬೇಕು, ಡಾಕ್ಟರ್ ಆಗೋದಕ್ಕೆ ನೀಟ್ ಬೇಕು, ನ್ಯಾಷನಲ್ ಟೆಸ್ಟಿಂಗ್ ಅಕಾಡೆಮಿ NTA ನೀಟ್ ಪರೀಕ್ಷೆಯನ್ನು ನಡೆಸೋದು. ಈಗ ನೀವು IAS ಆಫೀಸರ್ ಆಗಬೇಕು ಅಂದರೆ UPSC ಹೆಂಗೆ ಕ್ಲಿಯರ್ ಮಾಡಬೇಕು, ಅಥವಾ KS ಆಫೀಸರ್ ಆಗಬೇಕು ಅಂದರೆ ನೀವು KPSC ಹೆಂಗೆ ಕ್ಲಿಯರ್ ಮಾಡಬೇಕು, ಅದೇ ಥರದಲ್ಲಿ ನೀವು ಡಾಕ್ಟರ್ ಆಗಬೇಕು ಅಂತಂದರೆ ನೀಟ್ ಎಕ್ಸಾಮಿನೇಷನ್ ಬರಬೇಕು, ಅದರಲ್ಲಿ ಒಳ್ಳೆಯ ರ್ಯಾಂಕಿಂಗ್ ತಗೊಳ್ಬೇಕು, ಒಳ್ಳೆ ಗ್ರೇಡಿಂಗ್ ತಗೊಳ್ಬೇಕು. ಆ ಗ್ರೇಡಿಂಗ್ ಆಧಾರದ ಮೇಲೆ ನಿಮಗೆ ಯಾವ ಮೆಡಿಕಲ್ ಯೂನಿವರ್ಸಿಟಿ ಅಥವಾ ಕಾಲೇಜು ಅನ್ನೋದನ್ನು ಕೊಡ್ತಾರೆ. ಇದು ಬೇಸಿಕ್ ಬಾಟಮ್ ಲೈನ್, ಗೊತ್ತಾಯ್ತಾ? ಓಕೆ. ಈ ನೀಟ್ ಬಗ್ಗೆ ತೊಂದರೆ ಆಗ್ತಾ ಇರೋದು ಇವತ್ತಿಂದ ಅಲ್ಲ, ಕಳೆದ ಹಲವು ದಶಕಗಳಿಂದ ನೀಟ್ ಬಗ್ಗೆ ತೊಂದರೆ ಆಗ್ತಾ ಇದೆ. ಒಂದು ವೇಳೆ ನೀಟ್ ಬರೆದಿಲ್ಲ ಅಂತಂದರೆ ಏನು ಮಾಡ್ಬೋದು? MBBS ಮಾಡ್ಬೋದಾ? ಮಾಡೋಕ್ಕಾಗಲ್ಲ. ಏನು ಮಾಡ್ಬೋದು? ನೀಟ್ ಬರೆದಿಲ್ಲ ಅಂದರೆ BSc ನರ್ಸಿಂಗ್ ಮಾಡ್ಬೋದು, ಫಿಸಿಯೋಥೆರಪಿ ಮಾಡ್ಕೊಳ್ಬೋದು, ಬಯೋಟೆಕ್ನಾಲಜಿ ಮಾಡ್ಕೊಳ್ಬೋದು, ಫಾರ್ಮಸಿ ಕೋರ್ಸಸ್ ಮಾಡ್ಕೊಳ್ಬೋದು, ಬೇರೆ ಬೇರೆ ಕೋರ್ಸಸ್ಗಳನ್ನು ಮಾಡ್ಕೊಳ್ಬೋದು. ಅದಕ್ಕೆ ನೀಟ್ ಬೇಕಾಗೋದಿಲ್ಲ. ಓಕೆ. ನೀವು ಡಾಕ್ಟರ್ ಆಗಬೇಕು ಅಥವಾ BDS ಆಗಬೇಕು ಅಂತಂದರೆ ನೀವು ನೀಟ್ ಬರೀಬೇಕು. ಆದರೆ ಈ ನೀಟ್ನ ನೆಟ್ಟಿಗೆ ನಡೆಸ್ತಿಲ್ಲ ಅನ್ನೋದಕ್ಕೆ ಸಾಕ್ಷಿ ಸಾವಿರ 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 ಉದಾಹರಣೆಗಳು. ದೇಶಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು
ಆ ಲಕ್ಷಾಂತರ ವಿದ್ಯಾರ್ಥಿಗಳಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ, ಕಳೆದ ಹಲವು ವರ್ಷಗಳಿಂದ ನೂರಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರಿಗೆ ಗ್ರೇಸ್ ಮಾರ್ಕ್ಸು, ಅದ್ಯಾವ ಪುರುಷಾರ್ಥಕ್ಕೆ ನನಗೆ ಅರ್ಥ ಆಗಲಿಲ್ಲ. ಇನ್ನು ಕೆಲವರಿಗೆ ಸೇಮ್ ಟು ಸೇಮ್ ರ್ಯಾಂಕಿಂಗು, ಅದ್ಯಾವ ಪುರುಷಾರ್ಥಕ್ಕೆ, ಅದೂ ನನಗೆ ಅರ್ಥ ಆಗಲಿಲ್ಲ. ಮತ್ತು ಅದು ಹೆಂಗೆ ಅಂತಲೂ ನನಗೆ ಅರ್ಥ ಆಗಲಿಲ್ಲ. ನನಗನ್ನಿಸ್ತಿದೆ ಈ ನೀಟ್ ಎಕ್ಸಾಮಿನೇಷನ್ನಲ್ಲಿ ಇನ್ನೂ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದು. ಆ ಘನಂದಾರಿ ಕೆಲಸ ಅದು ಯಾವನ್ನು ಮಾಡ್ತಾನೆ ಅರ್ಥ ಆಗಲಿಲ್ಲ ನನಗೆ. ಅಷ್ಟು ಸ್ವಲ್ಪ ನಾವೆಲ್ಲ ಚಿಕ್ಕವರಿದ್ದಾಗ ನನಗೆ ಏಳನೇ ಕ್ಲಾಸಲ್ಲಿ ಪಬ್ಲಿಕ್ ಎಕ್ಸಾಮಿನೇಷನ್ ಇತ್ತು, ಆ ಪ್ರಶ್ನೆ ಪತ್ರಿಕೆನೇ ಸೋರಿಕೆ ಆಗ್ತಾ ಇರಲಿಲ್ಲ ರೀ. ಹತ್ತನೇ ಕ್ಲಾಸ್ಗೆ ಇವತ್ತು ಪಬ್ಲಿಕ್ ಎಕ್ಸಾಮಿನೇಷನ್ ಪಿ ಯು ಸಿಗೆ, ಮತ್ತು ಬೇರೆ ಬೇರೆದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಿ ಇ ಟಿಗೆ ಯಾವುದು ಸೋರಿಕೆ ಆಗಲ್ಲ. ಅದೇಂಗ್ರಿ ಇದಕ್ಕೆ ಮಾತ್ರ ಈ ಸ್ಕ್ಯಾಮು ನೇರಾನೇರವಾಗಿ ಹೊರಗೆ ಬಂದ್ಬಿಡುತ್ತೆ? ಈ ಎನ್ ಟಿ ಎ ಅನ್ನುವ ಸಂಸ್ಥೆ, ನ್ಯಾಷನಲ್ ಟೆಸ್ಟಿಂಗ್ ಅಕಾಡೆಮಿ ಅನ್ನುವ ಸಂಸ್ಥೆ ಮಾನ ಮರ್ಯಾದೆ ಇಟ್ಕೊಳ್ಳದೆ ಅದೆಂಗ್ರಿ ಸೋರಿಕೆ ಆದರೂ ಕೂಡ ಇದ್ರ ಬಗ್ಗೆ ನಾವು ಏನೂ ಮಾತಾಡಲ್ಲ ಅನ್ನೋ ಹಂತಕ್ಕೆ ಹೊರಟುಬಿಡುತ್ತೆ. ನಿಮ್ಗೆ ಹೇಳ್ತೀನಿ ಕೇಳ್ರಿ, ಎಂ ಬಿ ಬಿ ಎಸ್ಗೆ ಸಜ್ಜಾಗೋದು ಅಂತಂದರೆ, ಎಂ ಬಿ ಬಿ ಎಸ್ಗೆ ತಯಾರಾಗೋದು ಅಂತಂದರೆ ಸುಲಭದ ಮಾತಲ್ಲ. ಹೌದು, ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ವಿದ್ಯಾರ್ಥಿನಿ ಅವ್ರ ಅಪ್ಪ ಅಮ್ಮನ ಕೈಯಲ್ಲಿ 25 ಸಲ ಹಿಂಗೆ ಮೊಟಕ್ಸ್ಕೊಂಡಿರ್ತಾರೆ ತಲೆಗೆ, ಏಣ ನೀನು ನೀಟ್ ಬರೆಸ್ದೆ ಕಣ, ಏನಮ್ಮ ನಿನಗೆ ನೀಟ್ ಬರೆಸ್ದೆ, ನೀನು ನೆಟ್ಗೊಂದು ರ್ಯಾಂಕಿಂಗ್ ತಗೊಳ್ಳಿಲ್ಲ ಕಣಮ್ಮ ಅಂತ. ನನಗನ್ಸತ್ತೆ ದೆರ್ ಇಸ್ ಎ ನೆಕ್ಸಸ್, ಏನೋ ಒಂದು ನೆಕ್ಸಸ್ ಇದೆ ನನಗನ್ಸತ್ತೆ. ಇನ್ನು ಕೆಲವೊಂದು ನಾನು ನೋಡ್ತೀನಿ ಪೇಪರ್ನಲ್ಲಿ, ಪ್ರತಿದಿನ ನೀವು ನೋಡ್ತೀರಿ ಪೇಪರ್ನಲ್ಲಿ, ಔಟ್ ಆಫ್ ಔಟ್ ನೀಟ್ ನಮ್ಮಲ್ಲಿ ಸೇರಿಸಿ ನಾವು ಕೋಚಿಂಗ್ ಕೊಡ್ತೀವಿ ಅಡ್ವರ್ಟೈಸ್ಮೆಂಟ್ ಕಮಾನ್ ಫುಲ್ ಸ್ಕ್ರೀನ್. ನಾನು ಯಾವ ಸಂಸ್ಥೆ ಅಂತೆಲ್ಲ ಹೇಳೋಕ್ಕೋಗಲ್ಲ, ನನಗೆ ಬೇಕಾಗೂ ಇಲ್ಲ. ಅದು ಹೆಂಗೆ ಸಾಧ್ಯ ಅವ್ರಿಗೆ? ಅವ್ರಿಗೆ ಮಾತ್ರ ಹೆಂಗೆ ಸಾಧ್ಯ? ಕಷ್ಟಪಟ್ಟು ಓದಿದವನಿಗೆ ಸಾಧ್ಯವಿಲ್ಲದ್ದು ಆ ಕೋಚಿಂಗ್ ಸೆಂಟ್ರಿಗೆ ಸೇರ್ಕೊಂಬಿಟ್ರೆ ಮಾತ್ರ ಹೆಂಗೆ ಸಾಧ್ಯ ರೀ? ಏನಿದೆ ರೀ ನೆಕ್ಸಸ್ ಇದ್ರಿ ಹಿಂದೆ? ಯಾರು ಇದ್ದಾರೆ ಇದ್ರ ಹಿಂದೆ? ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡ್ತಾರಾ? ಯಾರೂ ಉತ್ತರ ಕೊಡಲ್ಲ. ಆಮೇಲೆ ನೀಟು ನಮ್ಮ ರೂರಲ್ ವಿದ್ಯಾರ್ಥಿಗಳಿಗೆ ಶಾಪ, ಹಿಂದಿಲ್ ಬರಿ ಅಥವಾ ಇಂಗ್ಲೀಷಲ್ಲಿ ಬರೀ ನೀಟು ಕೊಡ್ತೀರಾ ನೀವು? ಕನ್ನಡದಲ್ಲಿ ಬರೆಯೋಕ್ಕೆ ನೀಟ್ನ ಕೊಡ್ತೀರೇನ್ರಿ? ಅವ್ರಿಗೆ ಬೇಕಾದಂಥ ಭಾಷೆಯಲ್ಲಿ ನೀಟ್ ಬರೆಯ ಕೊಡ್ತೀರೇನ್ರಿ? ಡಾಕ್ಟರ್ ಆಗ್ಬೇಕಾ, ನೀನು ನೀಟ್ ಬರಬೇಕಾ? ಬರೀ ನೀನು ಇಂಗ್ಲೀಷ್ನಲ್ಲಿ, ಬರೀ ನೀನು ಹಿಂದಿಲಿ. ಯಾಕೆ ಈ ಹೇರಿಕೆ ನನ್ನ ಮೇಲೆ? ಯಾಕೆ ನನ್ನ ಕನ್ನಡ ಮಾತ್ರ ಬರುತ್ತೆ, ನಾನು ನೀಟ್ ಬರೀಬಾರ್ದಾ? ಅಥವಾ ನನಗೆ ಇಂಗ್ಲೀಷ್ ಅಲ್ಪ ಸ್ವಲ್ಪ ಬರುತ್ತೆ, ಬಟ್ ನನಗೆ ಒಬ್ಬ ಡಾಕ್ಟರ್ ಆಗುವ ಎಲ್ಲ ಅರ್ಹತೆ ಇದೆ, ನನಗೆ ಒಬ್ಬ ಅತ್ಯುತ್ತಮವಾದಂಥ ಸರ್ಜನ್ ಆಗುವ ಎಲ್ಲ ಅರ್ಹತೆ ಇದೆ, ಎಲ್ಲ ಯೋಗ್ಯತೆ ಇದೆ ನನಗೆ. ನಾಳೆ ನಾನು ಮಕ್ಕಳ ಸರ್ಜನ್ ಆಗ್ತೀನೋ, ಮತ್ತೊಬ್ಬ ಆಗ್ತೀನೋ, ಅಥವಾ ಆರ್ಥೋಪೆಡಿಕ್ಸ್ ತಗೊಳ್ತೀನೋ, ನ್ಯೂರೋ ಸರ್ಜನ್ ಆಗ್ತೀನೋ ನಾನು ನಾಳೆ, ಅಥವಾ ನಾನು ನಾಳೆ ಐ ಸ್ಪೆಷಲಿಸ್ಟ್ ಆಗ್ತೀನೋ, ಅಥವಾ ನಾನು ನಾಳೆ ಬ್ರೈನ್ ಸ್ಪೆಷಲಿಸ್ಟ್ ಆಗ್ತೀನೋ, ಅಥವಾ ನಾನು ನಾಳೆ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆಗ್ತೀನೋ, ಅಥವಾ ನಾನು ನಾಳೆ ನೆಫ್ರಾಲಜಿಸ್ಟ್ ಆಗ್ತೀನೋ, ಯುರಾಲಜಿಸ್ಟ್ ಆಗ್ತೀನೋ, ನಾನು ಏನು ಬೇಕಾದರೂ ಆಗ್ತೀನಿ ನಾಳೆ. ನನಗೆ ಇಂಗ್ಲೀಷ್ ಬರಬೇಕು, ಹಿಂದಿ ಬರಬೇಕು, ನನಗೆ ಯಾವ ಸೀಮೆ ನಿಲುಬರಿ ಇದು? ಯಾವ ಸೀಮೆ ಕ್ರೈಟೀರಿಯಾ ಇದು? ಯಾವ ಸೀಮೆ ಕ್ರೈಟೀರಿಯಾ? ಯಾಕೆ ಭಾರತ ಸರ್ಕಾರ ಇದಕ್ಕೆ ಉತ್ತರ ಕೊಡಲ್ಲ? ಇವತ್ತು ಇವತ್ತಾದಂಥ ಗದ್ದಲದಲ್ಲಿ ನನಗೇನು ಹೆಚ್ಚು ಕಡಿಮೆ ಏನು ಕಾಣಿಸ್ತಾ ಇಲ್ಲ. ಉತ್ತರ ಕೊಡಬೇಕು. ಯಾವುದೋ ಒಂದು ಕಮಿಟಿ ಫಾರ್ಮ್ ಮಾಡಿಬಿಟ್ಟು ಕಮಿಟಿ ಬರ್ತದೆ ಓತದೆ ಅಂತ ಅಂದ್ಬಿಟ್ರೆ ಕಮಿಟಿ ಬರ್ತಾನೇ ಇರ್ತದೆ ತನಿಖೆ ಮಾಡೋದಕ್ಕೆ. ಹೌದು, ಆಮೇಲೆ ಹಲವು ರಾಜ್ಯಗಳು ನೀಟ್ ವಿರುದ್ಧ ಇದ್ದಾವೆ ಇವತ್ತು, ಇನ್ಕ್ಲೂಡಿಂಗ್ ಅವರ್ ವೆರಿ ಓನ್ ತಮಿಳ್ನಾಡು. ಆಮೇಲೆ ಸ್ಕೋಪ್ ಸಿಗಲ್ಲ ನಿಮಗೆ. ಈ ಸ್ಟೇಟ್ನಲ್ಲಿ ಹೇಳ್ಕೊಡುವಂಥ ಬೇರೆ ಬೇರೆ ವಿಚಾರಗಳು ನೀಟ್ ವಿಷಯಕ್ಕೆ ಬಂದಾಗ ಬೇರೆ ಇನ್ನೊಂದೇನೋ ಇರುತ್ತೆ, ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗುತ್ತೆ, ಗೊತ್ತಾಗಲ್ಲ ಅವರಿಗೆ ಏನು ಆಯ್ಕೆ ಮಾಡಬೇಕು, ಯಾವ ಚೂಸ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಆಮೇಲೆ ಲಕ್ಷಾಂತರ ವಿದ್ಯಾರ್ಥಿಗಳು ಬರೀತಾರೆ, ಲಕ್ಷಾಂತರ ವಿದ್ಯಾರ್ಥಿಗಳು, ಆಮೇಲೆ ಬೇಸ್ಡ್ ಓನ್ಲಿ ಆನ್ ನೀಟ್. ಪಾಪ ಅವ್ನಿಗೆ ಯಾರಿಗೋ ಏನೋ ಒಂದು ಸ್ವಲ್ಪ ಗೊತ್ತಾಗಲಿಲ್ಲ,
ಅಥವಾ ಇನ್ನೊಬ್ಬನೇ ಅವನು ಯಾವುದೋ ಒಂದು ಏನಕ್ಕೋ ಸೇರ್ಕೊಂಬಿಟ್ಟು ಅವನು ಯಾವುದೋ ಒಂದು ಪೇಪರ್ನ ಲೀಕ್ ಮಾಡಿಸ್ಕೊಂಬಿಟ್ಟು ಅವ್ನು ಔಟ್ ಆಫ್ ಔಟ್ ತಗೊಂಬಿಟ್ಟ ಅವನು. ಪಾಪ ಒಬ್ಬ ಬಡ ವಿದ್ಯಾರ್ಥಿ ಇದಕ್ಕೆ ಎಂಟ್ರೆನ್ಸ್ ಫೀಸು ಕಟ್ಟಕ್ಕಾಗದೆ ಒದ್ದಾಡ್ದ, ಕಷ್ಟಪಟ್ಟ, ಹಗಲು ರಾತ್ರಿ ಅವನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ದ, ಬುಡ್ಡಿ ದೀಪದಲ್ಲಿ ಓದ್ದ, ಅವನೂ ಒಂದಿಷ್ಟು ಒಂದು ಒಳ್ಳೆ ಮಾರ್ಕ್ಸ್ ತಗೊಂಡ ಅಂತಂದರೆ ಅವ್ನಿಗೆ ಒಳ್ಳೆ ಕಾಲೇಜ್ ಸಿಗಲ್ಲ ಕಣ್ರಿ. ಹೌದು, ಈ ನೀಟ್ ಎಕ್ಸಾಮಿನೇಷನ್ಗೆ ಅಂತ ಇರುವ ಅನೇಕ ಕೋಚಿಂಗ್ ಸೆಂಟರ್ಗಳು ಲಕ್ಷಾಂತರ ರೂಪಾಯಿ ಪೀಕ್ತವೆ, ಮತ್ ಅಂಡ್ ದೇ ಗ್ಯಾರಂಟಿ ಸೇಯಿಂಗ್ ದಟ್ ವಿ ವಿಲ್ ಗೆಟ್ ಯುವರ್ ಸನ್ ಆರ್ ಡಾಟರ್ ಫಸ್ಟ್. ಹೆಂಗೆ ಹೆಂಗೆ ಸಾಧ್ಯ? ನಾನು ದಿನನಿತ್ಯ ಪೇಪರ್ ತೆಗೆದು ನೋಡಿದಾಗ, ಪ್ರತಿದಿನ ಪೇಪರ್ ತೆಗೆದು ನೋಡಿದಾಗ, ಪ್ರತಿದಿನ 12 ಪೇಪರ್ ತೆಗೆದು ನೋಡ್ತೀನಿ ಅಂತ ಅನ್ಕೊಳ್ಳಿ. 12, ಒಂದು 4 ಇಂಗ್ಲೀಷ್ ಪೇಪರು, ಒಂದು 8 ಕನ್ನಡ ನ್ಯೂಸ್ ಪೇಪರ್ ತೆಗೆದು ನೋಡಿ ನೀವು, ಬೇರೆ ಯಾವುದೋ ಇನ್ನೊಂದು ಲ್ಯಾಂಗ್ವೇಜ್ ಪೇಪರ್ ತೆಗೆದು ನೋಡಿ, ಎಲ್ಲದರಲ್ಲೂ ಬೇರೆ ಬೇರೆದು ಇರುತ್ತೆ ನಿಮಗೆ ಟ್ಯುಟೋರಿಯಲ್ಸು, ಎಲ್ಲವನ್ನು ಫಸ್ಟೇ ಬಂದಿರ್ತಾನೆ. ಹೌದು, ಎಲ್ಲವನ್ನು ಫಸ್ಟೇ ಬರ್ತಾನೆ. ಐ ಆಮ್ ನಾಟ್ ಅಗೇನೆಸ್ಟ್ ಕೋಚಿಂಗ್ ಸೆಂಟರ್ಸ್, ಬಟ್ ಐ ಆಮ್ ಫಾರ್ ಪೂವರ್ ಪೀಪಲ್, ಐ ಆಮ್ ಫಾರ್ ದಿ ಪೂವರ್ ಸ್ಟೂಡೆಂಟ್ಸ್. ಯಾಕೆ ಈ ಮ್ಯಾನಿಪ್ಯುಲೇಷನ್? ದುಡ್ಡಿದ್ದವನು ಮಜಾ ಮಾಡ್ಕೊಳ್ಬೋದು, ದುಡ್ಡಿಲ್ಲದೆ ಇರೋನು ಡಾಕ್ಟರ್ ಆಗಬಾರ್ದ ನಮ್ಮ ದೇಶದಲ್ಲಿ? ದುಡ್ಡಿದ್ದವನು ಸ್ಟೆತೋಸ್ಕೋಪ್ ಹಾಕೋಬೋದು, ದುಡ್ಡಿಲ್ಲದೆ ಇರೋನು ಕೈಯಲ್ಲಿ ಕಟ್ಗೆ ಇಟ್ಕೋಬೇಕು ಅವನು? ದುಡ್ಡಿದ್ದವನು ಬಿಳಿ ಕೋಟ್ ಹಾಕೋಬೋದು, ದುಡ್ಡಿಲ್ಲದೆ ಇರೋನು ಯಾವ ಕಲರ್ ಕೋಟ್ ಹಾಕೋಬೇಕಂತೆ? ದುಡ್ಡಿದ್ದವನು ಸರ್ಜರಿ ಮಾಡಿಸ್ಕೋಬೋದು ಅಥವಾ ಸರ್ಜರಿ ಮಾಡ್ಬೋದು ಅವನು, ದುಡ್ಡಿದ್ದವನು ದುಡ್ಡಿಲ್ಲದೆ ಇರೋನು ಅವನ ಜೀವನವೇ ಸರ್ಜರಿ ಆಗಿಬಿಡ್ಬೇಕಾ? ಅವನು ಬದುಕಿ ಆಪರೇಷನ್ ಆಗಿಬಿಡ್ಬೇಕಾ ಅವನು? ಇದಲ್ವಾ ತಾರತಮ್ಯ? ಹೌದು, ನಾವು ಮಾತಾಡ್ತೀವಲ್ಲ ನಮ್ಮ ಬಾಬಾ ಸಾಹೇಬರು ಕೊಟ್ಟಂಥ ಈಕ್ವಾಲಿಟಿ, ನಮ್ಮ ಬಾಬಾ ಸಾಹೇಬರು ಪ್ರತಿಯೊಬ್ಬರಿಗೂ ಕೊಟ್ಟಂಥ ಬದುಕುವ ಮತ್ತು ನನಗೆ ಬೇಕಾದನ್ನು ಆಯ್ಕೆ ಮಾಡಿಕೊಳ್ಳುವ ಹಕ್ಕು ಈ ನೀಟಿಂದ ಹೇಳ್ತಾ ಇದ್ದೀನಿ ಕೇಳ್ರಿ, ಈ ನೀಟಿಂದ ಅದಕ್ಕೆ ಧಕ್ಕೆ ಬರ್ತಾ ಇದೆ. ಯಾಕಂದರೆ ದುಡ್ಡಿದ್ದವನು ದರ್ಪ ತೋರಿಸ್ಕೊಂಡು ಬೆರೀತಾ ಇದ್ದಾನೆ ಮತ್ತು ಮೆರೀತಿದ್ದಾನೆ, ಇಲ್ಲದವನು ಅವನು ಡಾಕ್ಟರ್ ಆಗೋ ಕನಸನ್ನು ನುಚ್ಚುನೂರು ಮಾಡ್ಕೊಳ್ತಾ ಇದ್ದಾನೆ, ಅವನು ಇನ್ನೊಂದೇನು ಆಗುವ ಕನಸನ್ನು ನುಚ್ಚುನೂರು ಮಾಡ್ಕೊಳ್ತಾ ಇದ್ದಾನೆ. ದಿಸ್ ಇಸ್ ನಾಟ್ ಜಸ್ಟ್ ವಿತ್ ನೀಟ್, ದಿಸ್ ಇಸ್ ವಿತ್ ಎವ್ರಿ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ. ನಿಮ್ಗೆ ಹೇಳ್ತೀನಿ ಕೇಳಿ, ಕಷ್ಟಪಟ್ಟು ಬಡ ವಿದ್ಯಾರ್ಥಿಗಳು ಎಷ್ಟೋ ಜನ ವಿದ್ಯಾರ್ಥಿಗಳು ಬರೆದವರು ಸುಮಾರು ಜನ ಇದ್ದಾರೆ, ಪಾಪ ಮೈ ಸೆಲ್ಯೂಟ್ಸ್ ಟು ದೆಮ್. ನಂಗೆ ನೆನಪಿದೆ ರೀ, ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ ಕಳೆದ ಹಲವು ವರ್ಷಗಳ ಹಿಂದೆ ಗೋಲ್ಮಾಲ್ ಆಗೋಯ್ತು ಅಂದ್ಬಿಟ್ಟು ಸುಮಾರು ಜನರನ್ನ ಅರೆಸ್ಟ್ ಮಾಡುವ ಮುಖಾಂತರ ಮತ್ತು ಸುಮಾರು ಜನರನ್ನು ಇಲ್ಲ ಇಲ್ಲ ನಾವು ಈ ಎಕ್ಸಾಮಿನೇಷನ್ನನ್ನೇ ಕ್ಯಾನ್ಸಲ್ ಮಾಡಿಬಿಡ್ತೀವಿ ಅನ್ನೋ ಮುಖಾಂತರ ಕಷ್ಟಪಟ್ಟು ಓದಿದಂಥ ವಿದ್ಯಾರ್ಥಿ ಹೊಟ್ಟೆಗೆ ಹೊಡೆದ್ಬಿಡ್ತು ಸರ್ಕಾರ. ಮೊನ್ನೆ ಪಿ ಎಸ್ ಐ ಸ್ಕ್ಯಾಮ್ನಲ್ಲೂ ಹಂಗೆ ಆಯ್ತು. ಹೌದು, ಅವನು ಐ ಟು ವೈಟು ಎಲ್ಲ ಇದ್ದ, ಪಾಪ ಒಬ್ಬ ಬಡ ವಿದ್ಯಾರ್ಥಿ ಚೆನ್ನಾಗಿ ದಷ್ಟಪುಷ್ಟವಾಗಿದ್ದ, ಅವನಿಗೊಂದು ಕನಸಿತ್ತು ನಾನು ಪಿ ಎಸ್ ಐ ಆಗಬೇಕು ಅಂತ. ಹೌದು, ಹೊಡೆದ್ಬಿಡ್ತು ಈ ಸರ್ಕಾರ ಮತ್ತು ಸರ್ಕಾರದ ಭಾಗವಾಗಿದ್ಕೊಂಡಿದ್ದಂಥ ಒಬ್ಬ ಮನುಷ್ಯ, ಪೊಲೀಸ್ ಇಲಾಖೆಯಲ್ಲೇ ಇದ್ದಂಥ ಒಬ್ಬ ಮನುಷ್ಯ ಪೇಪರ್ ಲೀಕ್ ಮಾಡ್ದ ಅವನು, ಅವನಿವತ್ತು ಜೈಲ್ ಕಂಬಿಯಿಂದ ಇದ್ದಾನ ಅವನು. ಗೊತ್ತಾಯ್ತಾ ಯಾಕೆ ಯಾವ ವ್ಯವಸ್ಥೆ? ನೀವು ಬಾಯಲ್ಲಿ ಹೇಳ್ತೀರಿ ಬಡವರಿಗೆ ಶಿಕ್ಷಣ ಸಿಗಬೇಕು, ಬಡ ವಿದ್ಯಾರ್ಥಿಗಳು ಚೆನ್ನಾಗಿರಬೇಕು, ಬಡ ವಿದ್ಯಾರ್ಥಿಗಳು ಘನತ್ವೆತ್ತ ವಿದ್ಯಾರ್ಥಿಗಳಾಗಬೇಕು, ಶಿಕ್ಷಣ ಅಂತಂದರೆ ಒಂದು ಅಸ್ತ್ರ, ಶಿಕ್ಷಣ ಅಂತಂದರೆ ಒಂದು ಪಾಶುಪತಾಸ್ತ್ರ, ಶಿಕ್ಷಣ ಅಂತಂದರೆ ಬೆಳಕು, ಶಿಕ್ಷಣ ಅಂತಂದರೆ ದೇದೀಪ್ಯಮಾನವಾದಂಥ ಒಂದು ಮಿಂಚು, ಶಿಕ್ಷಣ ಅಂತಂದರೆ ಅದು, ಶಿಕ್ಷಣ ಅಂತಂದರೆ ಇದು. ದುಡ್ಡಿಗೆ ಮಾರ್ಕೊಳ್ಳೋದು ಶಿಕ್ಷಣನೇನ್ರಿ? ಯಾಕ್ರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು? ಯಾಕ್ರಿ ವೈ? ನನಗೆ ನಾನು ಯಾಕೆ ನಾನು ಇದೆಲ್ಲವೂ ನನಗೆ ಯಾಕೆ ಶರತ್ ನನ್ನ ಐ ವಿಲ್ ಜಸ್ಟ್ ಟೇಕ್ 30 seconds. ನನಗೆ ಯಾಕೆ ಭಾಳ ಬೇಜಾರಾಗುತ್ತೆ ಅಂತ ಹೇಳ್ಬಿಡ್ತೀನಿ ಕೇಳ್ರಿ. ಕನವರಿಕೆಯ ಕಣ್ಗಳು ನಮ್ಮ ದೇಶದಲ್ಲಿ ಕೋಟ್ಯಂತರ ಕನವರಿಕೆಯ ಕಣ್ಗಳಿದ್ದಾವೆ ಕಣ್ರಿ. ಆಮೇಲೆ ನಮ್ಮ ದೇಶದಲ್ಲಿ ಬಡವನಾಗಿದ್ದುಕೊಂಡವನು ಬಡವನಾಗೇ ಇದ್ಕೊಂಬಿಡಪ್ಪ ನೀನು ಅನ್ನೋ ಲೆಕ್ಕಾಚಾರದಲ್ಲಿ ಜನ ಇದ್ದಾರೆ ಕಣ್ರಿ.
ಮತ್ತು ದುಡ್ಡಿದ್ದವನು ಇನ್ನೊಬ್ರಿಗೆ ದುಡ್ಡು ಕೊಟ್ಟೋ ಅಥವಾ ಮತ್ತೊಂದೇನೋ ಮಾಡ್ಕೊಂಡೋ ಅವ್ನು ಬೆಳ್ಕೊಳ್ತಾನೇ ಹೋಗ್ತಾನೆ ಕಣ್ರಿ, ಅವನಿಗೆ ಸಾವಿರ ಹಾದಿ ಸಿಕ್ಬಿಡುತ್ತೆ ಕಣ್ರಿ. ಆದರೆ ಅವನು ಬಡವನಾದವನು ಅತೀ ಕಡಿಮೆ ಇನ್ಸ್ಟೆನ್ಸಸ್ಗಳಲ್ಲಿ ನಾವು ಹೇಳ್ತೀವಿ, ನೂರಾರು ಜನರ ಉದಾಹರಣೆ ಕೊಡ್ತೀವಿ, ಅವ್ರು ಭಾಳ ಕಡುಬಡವರಾಗಿದ್ದರೂ ಅವರು ಅತ್ಯಂತ ಉನ್ನತ ಮಟ್ಟಕ್ಕೆ ಹೋದರು. ಕಡಿಮೆ ಉದಾಹರಣೆಗಳನ್ನು ಕೊಡ್ತೀವಿ ನಾವು, ಉದಾಹರಣೆಗಳಿದಾವೆ ಇಲ್ಲ ಅಂತ ನಾನು ಹೇಳಲ್ಲ, ಕಡಿಮೆ ಉದಾಹರಣೆಗಳು. ಆಮೇಲೆ ನಮ್ಮ ದೇಶದಲ್ಲಿ ಡಿಸ್ಪ್ಯಾರಿಟಿ ಇದೆಯಲ್ಲ ಬ್ರದರ್ ಶರತ್, ಡಿಸ್ಪ್ಯಾರಿಟಿ ಬಿಟ್ವೀನ್ ಒನ್ ಹೂ ಇಸ್ ರಿಚ್ ಅಂಡ್ ಒನ್ ಹೂ ಇಸ್ ಪೂರ್, ಒನ್ ಹೂ ಇಸ್ ರಿಚ್ ಒನ್ ಹೂ ಇಸ್ ಪೂರ್, ಡಿಸ್ಪ್ಯಾರಿಟಿ ಇದೆಯಲ್ಲ, ಆ ಡಿಸ್ಪ್ಯಾರಿಟಿ ಜಾಸ್ತಿ ಆಗ್ತಾನೆ ಇದೆ. ಬಡವ ಬಡವನಾಗೆ ಉಳ್ಕೋತಾ ಇದ್ದಾನೆ, ಅವನು ಹೊಡೆದಾಡ್ತಾನೆ ಇದ್ದಾನೆ, ಹೋರಾಟ ಮಾಡ್ತಾನೆ ಇದ್ದಾನೆ, ಅವನನ್ನು ಹಾಕಿ ತುಳಿತಾನೆ ಇದ್ದಾರೆ, ಅವನ ತಲೆ ಮೇಲೆ ಚಪ್ಪಡಿಕಲ್ಲಿ ಹಾಕ್ತಾನೆ ಇದ್ದಾರೆ, ಅವನಿಗೆ ಚಾಟಿ ಏಟು ಹೊಡಿತಾನೆ ಇದ್ದಾರೆ, ಅವನು ಕೋಲ್ ತಗೊಂಡು ಹೊಡಿತಾನೆ ಇದ್ದಾರೆ, ದುಡ್ಡಿದ್ದವನು ಮಜಾ ಮಾಡ್ಕೊಂಡಿದ್ದಾನೆ, ದುಡ್ಡಿದ್ದವನು ಮಜಾ ಮಾಡ್ಕೊಂಡಿದ್ದಾನೆ. ದುಡ್ಡಿದ್ದವರೆಲ್ಲ ಕೆಟ್ಟವ್ರು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ದುಡ್ಡಿದ್ದವ್ರಿಗೆ ಆಪ್ಷನ್ಸ್ಗಳು ಭಾಳ ಜಾಸ್ತಿ ಇದೆ. ನನಗೆ ಇದೇ ಬೇಜಾರಾಗೋದು, ಬಡವ್ರ ಮಕ್ಕಳು ಬೆಳಿಬೇಕು, ಹ್ಞೂ ಸೋರಿಕೆ ಮಾಡೋದು ನೀನು ಪ್ರಶ್ನೆ ಪತ್ರಿಕೆನ, ಬಡವ್ರ ಮಕ್ಕಳು ಬೆಳೀತಾರೆ, ಸೋರಿಕೆ ಮಾಡಪ್ಪ ಪ್ರಶ್ನೆ ಪತ್ರಿಕೆ, ಬಡವ್ರ ಮಕ್ಕಳು ಬೆಳೀತಾರೆ. ದುಡ್ಡಿದ್ದವನು ಕೊಂಡ್ಕೋತಾನೆ, ಕೊಟ್ಟೆ ಅಂತ ಕೊಟ್ಕೊಂಡ್ಕೋತಾನೆ ಅವನು. ಹೌದು, ಎಷ್ಟೊಂದು ಎಮ್ ಬಿ ಬಿ ಎಸ್ ಸೀಟ್ಗೆ 4 ಕೋಟಿ ಕೊಡ್ತಾರೆ, ಒಂದು ಎಮ್ ಬಿ ಬಿ ಎಸ್ ಸೀಟ್ಗೆ ಇವತ್ತು ಎಷ್ಟು ರೇ? 4 ಕೋಟಿ ರೇ, 4 ಕ್ರೋರ್ಸ್, ಟ್ರಸ್ಟ್ ಮೀ, ದುಡ್ಡಿರೋರ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ 4 ಕ್ರೋರ್ಸ್ ಫಾರ್ ಎನ್ ಎಮ್ ಬಿ ಬಿ ಎಸ್ ಸೀಟ್. ಮೇ ಬಿ ನಾನು ಕಡಿಮೆ ಹೇಳ್ತಾ ಇದ್ದೀನಿ ಅನ್ಸುತ್ತೆ, ಮೇ ಬಿ ನಾನು ಕಡಿಮೆ ಹೇಳ್ತಾ ಇದ್ದೀನಿ. ಬಡವ್ರ ಮಕ್ಕಳು 4 ಲಕ್ಷ ನೋಡಿರ್ತಾರೇನ್ರಿ? ಇಲ್ಲ, ಅದೇ ಕಷ್ಟ. 4,000 ನೋಡ್ತಾರೇನ್ರಿ ನಮ್ಮ ಬಡವ್ರ ಮಕ್ಕಳು? ನಾಟಕ ಮಾಡೋದನ್ನು ಸರ್ಕಾರಗಳು ಬಿಡಬೇಕು, ನಾಟಕ ಮಾಡೋದನ್ನು ಬಿಡಬೇಕು. ನಿಜವಾಗಿಯೂ ನಿಮಗೆ ಯೋಗ್ಯತೆಗಳಿದ್ದರೆ ಯಾವುದೇ ಸರ್ಕಾರ ಆಗಿರಲಿ, ನೋ ಮ್ಯಾಟರ್ ವಾಟ್ ಯಾವುದೇ ಸರ್ಕಾರಗಳಾಗಿರಲಿ, ನಾಟಕ ಮಾಡೋದನ್ನು ಬಿಟ್ಟು ಅಮಾಯಕರ ಧ್ವನಿಗೆ ಧ್ವನಿಯಾಗಿ ನಿಂತರೆ ಜನ 100 ವರ್ಷ ನೆನೆಸ್ಕೋತಾರೆ. ಹೌದು, ಇಲ್ಲ ಅಂತಂದರೆ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.